So in this video lecture, we'll study about the electric field. Very important, electric field, abbreviated as vector E. Vector E anta martare adanna abbreviate martare. Ivaga nodi hege anta helbittu, assume that here is a charge Q endirkoli ivaga, and at some distance r, here is one charge Q. Okay, so you assume it as unit positive charge andir karana adana. Okay, unit positive charge andir kodtana adanega andre its magnitude is unity, 1 coulomb agirutad value. Ivaga yenu anta helidre, ee charge mele force ana exert madutte, adatharane ee charge mele kuda equal force ana ಎಕ್ಸರ್ಟ್ ಮಾಡುತ್ತೆ, ಬಟ್ ಡೈರೆಕ್ಷನ್ ಮಾತ್ರ ಆಪೋಸಿಟ್ ಅಲ್ಲಿ ಇರುತ್ತೆ, ಹೌದಾ? ಸೊ ಆ ಫೋರ್ಸ್ ಅನ್ನು ಎಕ್ಸಿಸ್ಟ್ ಆಗಲಿಕ್ಕೆ ಏನು ಕಂಡೀಷನ್ ಇರಬೇಕು? ಆಸ್ ಯು ನೋ ದಟ್ ಫೋರ್ಸ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ಡಿಸ್ಟೆನ್ಸ್ ಬಿಟ್ವೀನ್ ದಮ್. ಈಗ ಯಾವಾಗ ಡಿಸ್ಟೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತಲ್ವಾ, ಡಿಸ್ಟೆನ್ಸ್ ಜಾಸ್ತಿ ಆಗೋದ್ರೆ ಫೋರ್ಸ್ ಏನಾಗುತ್ತೆ, ಆಕ್ಚುಲಿ ಕಡಿಮೆ ಆಗ್ತಾ ಬರುತ್ತೆ. ಸೊ ಎಲ್ಲಿಗೆ ಅದು ಜೀರೋ ಆಗುತ್ತೆ, ಫೋರ್ಸ್ ಎಲ್ಲಿಗೆ ಜೀರೋ ಆಗುತ್ತೆ ಅಂದರೆ ಅಲ್ಲಿ ಎರಡು ಚಾರ್ಜ್ ನಡುವೆ ಯಾವಾಗ ಫೋರ್ಸ್ ಇರೋದಿಲ್ಲ ಹೇಳೋದು ವೆರಿ ಇಂಪಾರ್ಟೆಂಟು. ಸೊ ಅದಕ್ಕೋಸ್ಕರ ಏನಂತ ಹೇಳ್ತೇವೆ ಅಂತಂದರೆ, ಇದನ್ನು ದೂರ ಮಾಡ್ತಾ ಹೋದರೆ ಅಟ್ ಎ ಪರ್ಟಿಕ್ಯುಲರ್ ಪಾಯಿಂಟ್ there will be no force of attraction or no force of repulsion. Force of attraction agli repulsion agli yavudu kuda enagirudilla irodilla. So adakkoskara yava region alli we can experience the force of attraction or repulsion between the two point charges, eradu point charges naduve elli varige naavu force of attraction agli athwa repulsion agli naavu tagolabodu athwa experience ana madabodu aa ondu region ige naavu electric field anta heltare. ಆಯ್ತಾ? ಈಗ ನಾವು ಆ ಫೀಲ್ಡಿಂದ ಹೊರಟೆ ಹೋದರೆ ನಮಗೆ ಅಲ್ಲಿ ಫೋರ್ಸ್ ಆಫ್ ಅಟ್ರಾಕ್ಷನ್ ಆಗಲಿ ರಿಪ್ರೆಷನ್ ಆಗಲಿ ಯಾವೆಲ್ಲೂ ಕೂಡ ಏನಾಗೋದಿಲ್ಲ, ಇರೋದಿಲ್ಲ. ಸೊ ಅದಕ್ಕೋಸ್ಕರ ಇಟ್ ಇಸ್ ಎ ರೀಜನ್ ಇನ್ ವಿಚ್ ವಿ ಕ್ಯಾನ್ ಎಕ್ಸ್ಪೀರಿಯನ್ಸ್ ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಆರ್ ರಿಪಲ್ಷನ್ ಬಿಟ್ವೀನ್ ದ ಟೂ ಪಾಯಿಂಟ್ ಚಾರ್ಜಸ್. ಅದೇ ಆ್ಯಕ್ಚುಲಿ ಫೀಲ್ಡ್ ಅಂತ ಹೇಳ್ತಾರೆ ಅದಕ್ಕೆ. ಇವಾಗ ನೋಡಿ ಫೋರ್ಸ್ ಏನಂತ ಹೇಳ್ಬೋದು, ಇದೆರಡರ ನಡುವೆ ಏನಂತ ಹೇಳ್ಬೋದು ನೀವು, ಫೋರ್ಸ್ ಎಫ್ ಈಸ್ ಈಕ್ವಲ್ ಟು 1/4πε₀ ಇಂಟು ಕ್ಯೂ ಇಂಟು ಕ್ಯೂ ಡಿವೈಡ್ ಬೈ ವಾಟ್ ಆರ್ ಸ್ಕ್ವೇರ್ ಅಂತ ನೀವು ಹೇಳ್ಬೋದು ಇವಾಗ, ಹೌದಾ? ಈಗ ಒಂದು ವೇಳೆ ಇದೊಂದು ಏನು ಚಾರ್ಜ್ ಇದೆಯಲ್ಲ, ಇದನ್ನು ಲೆಫ್ಟ್ ಹ್ಯಾಂಡ್ ಸೈಡಿಗೆ ತೊಗೊಬನ್ನಿ, ಈ ಕಡೆ ತೊಗೊಬನ್ನಿ, ಅವಾಗ ಏನಂತದ್ದು ಆ್ಯಕ್ಚುಲಿ ಎಫ್ ಡಿವೈಡ್ ಬೈ ಸ್ಮಾಲ್ ಚಾರ್ಜ್ ಕ್ಯೂ ದಟ್ ಮಸ್ಟ್ ಬಿ ಈಕ್ವಲ್ ಟು ವಾಟ್ 1/4πε₀ ಇಂಟು ವಾಟ್ ಕ್ಯೂ ಡಿವೈಡ್ ಬೈ ಆರ್ ಸ್ಕ್ವೇರ್. ಅದು ಏನಂತ ಹೇಳ್ತಾರೆ, ದಿಸ್ ಈಸ್ ವಾಟ್ ದ ಇಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಕ್ಯೂ ಚಾರ್ಜ್. ಈ ಚಾರ್ಜ್ಗೆ ದಿಸ್ ವಿಲ್ ಬಿ ದ ರೀಜನ್ ಆರ್ ದಿಸ್ ವಿಲ್ ಬಿ ದ ಫೀಲ್ಡ್, ದಟ್ ಈಸ್ ಕಾಲ್ಡ್ ಆಸ್ ಇಲೆಕ್ಟ್ರಿಕ್ ಫೀಲ್ಡ್. ಹಾಗಾಗಿ ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ನಾವೇನು ಮಾಡ್ತೇವೆ, ಆ್ಯಕ್ಚುಲಿ ಇಲೆಕ್ಟ್ರಿಕ್ ಫೀಲ್ಡನ್ನು ನಾವು ಕಂಡುಹಿಡಿತೇವೆ. ಆ್ಯಸ್ ಯು ನೋ ದ್ಯಾಟ್ ಕ್ಯೂ ಈಸ್ ಯುನಿಟ್ ಪಾಸಿಟಿವ್ ಚಾರ್ಜ್, 1 ಕೂಲಂಬ್ ಆಗಿರುತ್ತೆ ಅದಕ್ಕೆ. ಸೊ ವಿ ಕ್ಯಾನ್ ಡಿಫೈನ್, ಸೊ ದ್ಯಾಟ್ ಫಾರ್ ವಿ ಕ್ಯಾನ್ ಡಿಫೈನ್ ಇಲೆಕ್ಟ್ರಿಕ್ ಫೀಲ್ಡ್ ಈಸ್ ನಥಿಂಗ್ ಬಟ್ ಲಿಮಿಟ್ ಆಫ್ ಫೋರ್ಸ್ ಪರ್ ಯುನಿಟ್ ಚಾರ್ಜ್, ವೇರ್ ಚಾರ್ಜ್ ಈಸ್ ಅಪ್ರೋಚಿಂಗ್ ಝೀರೋ. ಚಾರ್ಜ್ ಈಸ್ ಅಪ್ರೋಚಿಂಗ್ ಝೀರೋ ಅಂತ ಹೇಳ್ತಾರೆ. ದಿಸ್ ಈಸ್ ವಾಟ್ ಆ್ಯಕ್ಚುಲಿ ದ ಇಲೆಕ್ಟ್ರಿಕ್ ಫೀಲ್ಡ್ ಈಸ್. ಸಿಂಪ್ಲಿ ವಿ ಕ್ಯಾನ್ ಯೂಸ್ ಇ ಈಸ್ ಈಕ್ವಲ್ ಟು ಎಫ್ ಡಿವೈಡ್ ಬೈ ಕ್ಯೂ, ಆರ್ ಎಲ್ಸ್ ಎಫ್ ಈಕ್ವಲ್ ಟು ಕ್ಯೂ ಇಂಟು ಇ ಅಂತ ನಾವೇನು ಮಾಡ್ಬೋದು, ಅದನ್ನು ಯೂಸ್ ಮಾಡ್ಬೋದು. ಸೊ ಏನಂತ ಹೇಳ್ತೀರಿ, ಆ್ಯಕ್ಚುಲಿ ಇಲೆಕ್ಟ್ರಿಕ್ ಫೀಲ್ಡ್ ಈಸ್ ನಥಿಂಗ್ ಬಟ್ ಫೋರ್ಸ್ ಪರ್ ಯುನಿಟ್ ಚಾರ್ಜ್. ಸೊ ಇಟ್ ಇಸ್ ಅ ರೀಜನ್ ಇನ್ ವಿಚ್ ವಿ ಕ್ಯಾನ್ ಎಕ್ಸ್ಪೀರಿಯನ್ಸ್ ದ ಇಫೆಕ್ಟ್ ಆಫ್ ಇಲೆಕ್ಟ್ರಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಆರ್ ರಿಪಲ್ಷನ್ ಬಿಟ್ವೀನ್ ದಿ ಟೂ ಪಾಯಿಂಟ್ ಚಾರ್ಜಸ್. ಸೊ ಈ ಥರ ಮಾಡ್ಬಿಟ್ಟು ನಾವೇನಂತ ಮಾಡ್ತೀವಿ, ಆ್ಯಕ್ಚುಲಿ ಇಲೆಕ್ಟ್ರಿಕ್ ಫೀಲ್ಡನ್ನು ಡಿಫೈನ್ ಮಾಡ್ತೀವಿ. ಕ್ಲಿಯರ್ಲಿ ಇಟ್ಸ್ ಅ ವೆಕ್ಟರ್ ಕ್ವಾಂಟಿಟಿ, ಓಕೆ? ಇದಕ್ಕೆ ಡೈರೆಕ್ಷನ್ ಇದೆ, ಇಟ್ಸ್ ಅ ವೆಕ್ಟರ್ ಕ್ವಾಂಟಿಟಿ ಆ್ಯಂಡ್ ಇಟ್ಸ್ ಎಸ್ ಐ ಯುನಿಟ್. ನೀವೇ ಹೇಳಿ ನೋಡುವ ಎಸ್ ಐ ಯುನಿಟ್ ಏನು ಅಂತ ಹೇಳ್ಬಿಟ್ಟು, ಇಟ್ಸ್ ಅಂದ್ಬಿಟ್ಟು ಫೋರ್ಸ್ ಪರ್ ಯುನಿಟ್ ಚಾರ್ಜ್. ಫೋರ್ಸ್ಗೆ ಏನುಂಟು? ಯುನಿಟ್ಟು. ನ್ಯೂಟನ್ ಇದೆ, ಕ್ಯೂಗೆ ಕೂಲಂ. ಸೊ ದ್ಯಾರ್ ಫಾರ್ ನ್ಯೂಟನ್ ಪರ್ ಕೂಲಂ ಇಸ್ ದ ಎಸ್ ಐ ಯುನಿಟ್ ಆಫ್ ದಿ ಇಲೆಕ್ಟ್ರಿಕ್ ಫೀಲ್ಡ್. ನ್ಯೂಟನ್ ಪರ್ ಕೂಲಂ ಆಗಿರುತ್ತೆ ಅದರದ್ದು ಎಸ್ ಐ ಯುನಿಟ್. ಅರ್ಥ ಆಯ್ತಲ್ಲ ಎಲ್ರಿಗೂ ಹೇಗೆ ಅಂತ ಹೇಳ್ಬಿಟ್ಟು. ಸೊ ಇದಿಷ್ಟು ಇನ್ ಸಚ್ ಅ ವೇ ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ಆರ್ ಯು ಕ್ಯಾನ್ ಮ್ಯಾಥಮೆಟಿಕಲಿ ರಿಪ್ರೆಸೆಂಟ್ ದ ವ್ಯಾಲ್ಯೂ ಆಫ್ ದಿ ಇಲೆಕ್ಟ್ರಿಕ್ ಫೀಲ್ಡ್. ಇವಾಗ ಹೆಂಗೆ ಡಿಫೈನ್ ಮಾಡ್ತೀರಿ ಹಂಗಾದ್ರೆ? ಇಟ್ಸ್ ಎ ವೆಕ್ಟರ್ ಕ್ವಾಂಟಿಟಿ ಅಲ್ವಾ? ಸೇಮ್ ಚಾರ್ಜ್ ಇದೆ ಈಗ, ಇಲ್ಲೊಂದು ಕ್ಯಾಪಿಟಲ್ ಕ್ಯೂ ಇದೆ ಅಂದಿರ್ಕೊಳ್ಳಿ, ದಿಸ್ ಇಸ್ ಅ ಚಾರ್ಜ್ ಹಿಯರ್. ಸೊ ಐ ನೀಡ್ ಟು ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ದ ಇಲೆಕ್ಟ್ರಿಕ್ ಫೀಲ್ಡ್ ಎಟ್ ಪಾಯಿಂಟ್ ಪಿ.
ಆಯ್ತಾ. ಈಗ ಎಲೆಕ್ಟ್ರಿಕ್ ಫೀಲ್ಡ್ ಒಂದೇ ಒಂದು ಚಾರ್ಜ್ ಇದ್ರೂ ಕೂಡ ಅದಕ್ಕೊಂದು ಸರೌಂಡಿಂಗ್ಲಿ ಏನಾಗುತ್ತೆ ಆ್ಯಕ್ಚುಲಿ, ಎಲೆಕ್ಟ್ರಿಕ್ ಫೀಲ್ಡ್ ಬಂದಿರಬೇಕು. ಹೌದಾ, ಎರಡು ಚಾರ್ಜ್ ಇರಬೇಕು ಅಂತಿಲ್ಲ, ಎರಡು ಚಾರ್ಜ್ ಇದ್ದರೆ ನಮಗೇನು ಬರುತ್ತೆ ಆ್ಯಕ್ಚುಲಿ, ಫೋರ್ಸ್ ಬರುತ್ತೆ. ಒಂದೇ ಚಾರ್ಜ್ ಸಾಕು ಎಲೆಕ್ಟ್ರಿಕ್ ಫೀಲ್ಡನ್ನು ಕಂಡಿಡಲಿಕ್ಕೆ. ಸೊ ಅದಕ್ಕೋಸ್ಕರ ಇದು ಇಲ್ಲೊಂದು ಎಲೆಕ್ಟ್ರಿಕ್ ಚಾರ್ಜ್ ಇದೆ, ಅಟ್ ದಿಸ್ ಪಾಯಿಂಟ್ ಪೀಸ್ ಅಟ್ ಡಿಸ್ಟೆನ್ಸ್ ಆಫ್ ಆರ್ ಅಂತ ಇಟ್ಕೊಳ್ಳಿ. ಇವಾಗ ಈ ಆರ್ ಪಾಯಿಂಟ್ಗೆ ನಾನು ಏನು ಮಾಡಬೇಕು ಆ್ಯಕ್ಚುಲಿ, ಐ ನೀಡ್ ಟು ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಆಸ್ ವೆಲ್ ಆಸ್ ಡೈರೆಕ್ಷನ್ ಅನ್ನು ಕಂಡಿಡಬೇಕು. ಇವಾಗ ನೋಡಿ, ಟು ಗೆಟ್ ದ ವ್ಯಾಲ್ಯೂ ಆರ್ ಡೈರೆಕ್ಷನ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್, ಇದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟು, ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಕೂಡ ಹೆಲ್ಪ್ ಆಗುತ್ತದೆ. ಕಲ್ತ್ಕೊಂಬಿಡಿ ಹೇಗೆ ಅಂತ ಹೇಳ್ಬಿಟ್ಟು. ಆಯ್ತು, ಈಗ ನೀವು ಈ ಪಾಯಿಂಟಲ್ಲಿ ಎಲೆಕ್ಟ್ರಿಕ್ ಫೀಲ್ಡನ್ನು ಕಂಡಿಬೇಕು ಅಂತಂದರೆ, ಯು ನೀಡ್ ಟು ಪ್ಲೇಸ್ ಅ ಯೂನಿಟ್ ಪಾಸಿಟಿವ್ ಚಾರ್ಜ್, ಒಂದು ಕೂಲಂ ಚಾರ್ಜನ್ನು ಇಲ್ಲಿ ಪ್ಲೇಸ್ ಮಾಡಿ. ಆಯಿತಾ, ಇದು ಪಾಸಿಟಿವ್ ಆಗಿರ್ಬೋದು, ನೆಗೆಟಿವ್ ಆಗಿರ್ಬೋದು, ಹೌ ಎವರ್ ಇಟ್ ಮೈಟ್ ಬಿ. ಇವಾಗ ಇದು ಪಾಸಿಟಿವ್ ಆಗಿದ್ದಾಗ ಈ ಪಾಸಿಟಿವ್ ಪಾಸಿಟಿವ್ ಏನಾಗಬೇಕು ಆ್ಯಕ್ಚುಲಿ, ರಿಪಲ್ಷನ್ ಆಗಬೇಕಲ್ಲ, ರಿಪಲ್ಷನ್. ದಿಸ್ ಇಸ್ ವಾಟ್ ದ ಫೋರ್ಸ್, ಫೋರ್ಸ್ ಆನ್ ಪಿ ಡ್ಯೂ ಟು ವಾಟ್, ಕ್ಯೂ ಚಾರ್ಜ್. ಹೌದಾ, ಎಟ್ ಪಾಯಿಂಟ್ ಪಿ ಡ್ಯೂ ಟು ಕ್ಯೂ ಚಾರ್ಜ್ ಆಗಿರುತ್ತೆ. ಯಾವಾಗ ನೀವು ಯುನಿಟ್ ಪಾಸಿಟಿವ್ ಚಾರ್ಜನ್ನು ಈ ಪಾಯಿಂಟಲ್ಲಿ ಇಡ್ತಿರೋ ಆ ಟೈಮಲ್ಲಿ ದ ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಬಿ ಇನ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೋರ್ಸ್. ಫೋರ್ಸ್ ಡೈರೆಕ್ಷನಲ್ಲಿ ಏನಾಗಿರುತ್ತೆ ಆ್ಯಕ್ಚುಲಿ, ಎಲೆಕ್ಟ್ರಿಕ್ ಫೀಲ್ಡ್ ಕೂಡ ಇರುತ್ತೆ. ಸೊ ಅದಕ್ಕೋಸ್ಕರ ಐ ಕ್ಯಾನ್ ರೈಟ್ ದ ಎಲೆಕ್ಟ್ರಿಕ್ ಫೀಲ್ಡ್, ದಿಸ್ ಈಸ್ ವಾಟ್ ದ ಎಲೆಕ್ಟ್ರಿಕ್ ಫೀಲ್ಡ್ ಎಟ್ ಪಾಯಿಂಟ್ ಪಿ ಡ್ಯೂ ಟು ಕ್ಯೂ ಚಾರ್ಜ್ ಅಂತ ನಾನು ಏನು ಹೇಳ್ಬೋದು ಹೇಳ್ಬೋದು. ಸೊ ಎಟ್ ವಾಟ್ ಪಾಯಿಂಟ್ ಯು ನೀಡ್ ಟು ಫೈಂಡ್ ಔಟ್ ದ ಎಲೆಕ್ಟ್ರಿಕ್ ಫೀಲ್ಡ್, ಪ್ಲೀಸ್ ಪ್ಲೇಸ್ ದ ಯುನಿಟ್ ಪಾಸಿಟಿವ್ ಚಾರ್ಜ್, ಒಂದು ಕೂಲಂ ಚಾರ್ಜನ್ನು ಅಲ್ಲಿ ಇಡಿ, ಅಲ್ಲಿ ಇಟ್ಬಿಟ್ಟು ಟ್ರೈ ಟು ಫೈಂಡ್ ಔಟ್ ದ ಡೈರೆಕ್ಷನ್ ಆಫ್ ದ ಎಲೆಕ್ಟ್ರಿಕ್ ಫೋರ್ಸ್, ಆ ಫೋರ್ಸ್ನ ಕಂಡುಹಿಡಿ. ದಿಸ್ ಇಸ್ ಅದೇ ಡೈರೆಕ್ಷನ್ ಆಫ್ ದಿ ಫೋರ್ಸ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಕೂಡ ಇರುತ್ತೆ ಅಂತ ಅರ್ಥ. ಸೊ ಇವಾಗ ಏನಂತ ಹೆಂಗೆ ರಿಪ್ರೆಸೆಂಟ್ ಮಾಡ್ತೀರಿ ನೀವೀಗ, ಸೊ ದ್ಯಾರ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಎಟ್ ಪಾಯಿಂಟ್ ಪಿ ಡ್ಯೂ ಟು ಕ್ಯೂ ವೆಕ್ಟರ್ ಮಸ್ಟ್ ಬಿ ಈಕ್ವಲ್ ಟು 1/4πε₀ ಇಂಟು ಕ್ಯೂ ಡಿವೈಡ್ ಬೈ ಆರ್ ಸ್ಕ್ವೇರ್ ಇಂಟು ಯುನಿಟ್ ವೆಕ್ಟರ್ ಆರ್ ಆರ್ ಪಿ ಕ್ಯಾಪ್ ಆರ್ ಪಿ ಕ್ಯಾಪ್. ಸೊ ವೇರ್ ಆರ್ ಪಿ ಕ್ಯಾಪ್ ಈಸ್ ದ ಯುನಿಟ್ ವೆಕ್ಟರ್ ಈಸ್ ದ ಯುನಿಟ್ ವೆಕ್ಟರ್ ವೆಕ್ಟರ್ ಫ್ರಾಮ್ ಚಾರ್ಜ್ ಕ್ಯೂ ಟು ಪಾಯಿಂಟ್ ಪಿ ಫ್ರಾಮ್ ಚಾರ್ಜ್ ಕ್ಯೂ ಟು ಪಿ ಅಂತ ಹೇಳ್ಬಿಟ್ರೆ ಆಯಿತು. ದಿಸ್ ಈಸ್ ವಾಟ್ ದ ವೆಕ್ಟರ್ ಫಾರ್ಮ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಎ ಪಾಯಿಂಟ್ ಚಾರ್ಜ್ ಅಂತ ನಾವೇನು ಮಾಡ್ಬೋದು, ರೆಪ್ರೆಸೆಂಟೇಷನನ್ನು ಮಾಡ್ಬೋದು. ಓಕೆ, ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇದರ ಕಂಟಿನ್ಯೂಷನ್ ಮಾಡ್ತೇನೆ.